ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಿದ್ದರಾಮಯ್ಯ ಅವರ ಸಿದ್ದರಾಮೋತ್ಸವದ ವಿಷಯ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಆಗಸ್ಟ್ 3ರಂದು ಭರ್ಜರಿಯಾಗಿ ಸಿದ್ದರಾಮಯ್ಯ ಅವರ ಜನ್ಮದಿನವನ್ನು ಆಚರಿಸಲು ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಸಜ್ಜಾಗಿದ್ದು ಈ ವಿಶೇಷ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಅಧಿನಾಯಕರಾದ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಎಂದು ಹೆಸರಿಟ್ಟಿದ್ದೇವೆ. ಸಿದ್ದರಾಮೋತ್ಸವ ಎಂದು ನಾವು ಹೆಸರಿಸಿಲ್ಲ. ಸಿದ್ದರಾಮೋತ್ಸವ ಎಂದು ಕರೆಯುವುದು ಸರಿಯಲ್ಲ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಹೆಚ್ ಆಂಜನೇಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸುಂದರೇಶ್ ಇನ್ನಿತರರು ಭಾಗಿಯಾಗಿದ್ದರು. ಅಲ್ಲ, ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯರ ಏನು 75ನೇ ವರ್ಷದ ಹುಟ್ಟುಹಬ್ಬ ಮತ್ತು ಅಮೃತ ಮಹೋತ್ಸವ ಸಭೆಯನ್ನು ದಾವಣಗೆರೆಯಲ್ಲಿ ನಡೆಸಲು ಈಗಾಗಲೇ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ತೀರ್ಮಾನಿಸಿದ್ದೀವಿ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಜಿಲ್ಲೆಯಿಂದ ಭಾಳಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದಕ್ಕಾಗಿ ವೀಕ್ಷಕರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಜಿ ಸಚಿವರು, ಮಾಜಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಹೆಚ್ ಆಂಜನೇಯರನ್ನು ಅದರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲೆಗೆ ವೀಕ್ಷಕರಾಗಿ ಕಳಿಸಿ. ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ಸುಮಾರು ಒಂದು 60 ಎಕರೆ ಪ್ರದೇಶದಲ್ಲಿ ಭವ್ಯವಾದಂಥ ಶಾಮಿಯಾನ ಪೆಂಡಲನ್ನು ಈಗಾಗಲೇ ಅಲ್ಲಿ ಹಾಕ್ತಾ ಇದ್ದಾರೆ. ಅಂಥ ಒಂದು ಪ್ರದೇಶದಲ್ಲಿ ಈ ನಾಡಿನಲ್ಲಿ ಅತ್ಯಂತ ಜನಾಕರ್ಷಕ ನಾಯಕ ದೇವರಾಜ ಅರಸು ನಂತರ ಸಾಮಾಜಿಕ ನ್ಯಾಯಕ್ಕಾಗಿ, ಶೋಷಿತ ವರ್ಗಕ್ಕಾಗಿ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಿರತಕ್ಕಂಥ ಮಹಾನ್ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ 75ನೇ ಜನ್ಮದಿನ. ಆಗಸ್ಟ್ 3ನೇ ತಾರೀಕು ನಮ್ಮ ಸಿದ್ದರಾಮಯ್ಯನವರಿಗೆ 75 ವರ್ಷ ತುಂಬ್ತಾ ಇದೆ. ಈ 75 ವರ್ಷ ತುಂಬತಕ್ಕಂಥ ಈ ಸುಸಂದರ್ಭದಲ್ಲಿ ನಾವು ಅವರಿಗೊಂದು ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ಜನ್ಮದಿನಕ್ಕೆ ಶುಭ ಕೋರೋಣ ಎಂಬತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಅವರ ಬೆಂಬಲಿಗರು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಸೇರಿ ನಾವು ತೀರ್ಮಾನವನ್ನು ಕೈಗೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧಿನಾಯಕರಾದಂಥ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಅವ್ರು ಬರೋದೇ ಒಂದು ದೊಡ್ಡ ವಿಶೇಷ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ACCಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲರವರು, ಈ ರಾಜ್ಯದ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ACC ಅವರು ಬರ್ತಿದ್ದಾರೆ. KC ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಮತ್ತು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮಾನ್ DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನುಳಿದಂತೆ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಲಕ್ಷಾಂತರ ಜನ ಬಂದು ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸ್ತಾರೆ. ಶುಭ ಕೋರ್ತಕ್ಕಂಥ ಒಂದು ಅಪರೂಪದ ಈ ಸಮಾರಂಭ ಇದು. ಈ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರ ವರ್ಣರಂಜಿತ ವ್ಯಕ್ತಿತ್ವ, ಅವರ ಹೋರಾಟ ಮತ್ತು ಅವರು 5 ವರ್ಷಗಳ ಕಾಲ 2013ರಿಂದ 2018ರವರೆಗೂ ಈ ನಾಡಿಗೆ ನೀಡಿದಂಥ ಅತ್ಯುತ್ತಮವಾದಂಥ ಆಡಳಿತ, ಜನಪರ ಕಾಳಜಿ ಇಟ್ಕೊಂಡು ಮಾಡಿದಂಥ ಕಾರ್ಯಗಳು ಅವುಗಳು ಎಲ್ಲವೂ ಕೂಡ ಬಗ್ಗೆ ಮಾತನಾಡಿ ಅವ್ರಿಗೆ ಅವ್ರನ್ನ ಅರಸತಕ್ಕಂಥ ಕಾರ್ಯಕ್ರಮ. ಇಲ್ಲ, ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಅಂತಲೂ ಕೂಡ ಅನ್ಬೋದು. ಬೇರೆ ಬೇರೆ ವ್ಯಾಖ್ಯಾನದಲ್ಲಿ ಮಾಧ್ಯಮದವರು ಮತ್ತು ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬೇರೆ ಬೇರೆ ಅದನ್ನೆಲ್ಲ ಈ ಸಿದ್ದರಾಮೋತ್ಸವ ಅಂತ ಎಲ್ಲ ಕರೀತಾ ಇದ್ದಾರೆ. ಅಷ್ಟೊಂದು ಅದು ಸೂಕ್ತ ಅಲ್ಲ. ದಯಮಾಡಿ ಇದು ಸಿದ್ದರಾಮಯ್ಯನವರ 75ನೇ ಅಮೃತ ಮಹೋತ್ಸವ ಅಂತಂದೇಳಿ ಕರೆದ್ರೆ ನಮಗೆ ಸಂತೋಷ ಆಗುತ್ತೆ. ದಯಮಾಡಿ ಅದೇ ರೀತಿಯೇ ನೀವು ಪ್ರಚಾರ ಮಾಡಬೇಕು ಅಂತಂದೇಳಿ
ನಿಮ್ಮಲ್ಲಿ ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಸ್ವಯಂ ಆಗಿ ಜನ ಎಲ್ಲ ಬರ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ. ಇವತ್ತು ನಾನು ಮತ್ತು ನಮ್ಮ ಮಾಜಿ ಶಾಸಕರು ಸಹಕಾರಿ ತುರುಂಡರಾಗಿರ್ತಕ್ಕಂಥ ಶ್ರೀಮಾನ್ ಸಡಕ್ಷರಿ ಅವರು ಮತ್ತು ಇಲ್ಲಿನ ಎಲ್ಲ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಸಂಘ ಸಂಸ್ಥೆಯಲ್ಲಿ ನಮ್ಮ ಬಗ್ಗೆ ಅಭಿಮಾನ ಇರತಕ್ಕಂಥ ಪಾರ್ಟಿಯ ಪರವಾಗಿ ಅಭಿಮಾನ ಇರತಕ್ಕಂಥ ಇತರ ಸಂಘ ಸಂಸ್ಥೆಗಳು ಇದ್ದಾವೆ ಅವ್ರನ್ನೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ನೀವು ಭಾಗವಹಿಸ್ಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಬೇಕನ್ನೋ ಉದ್ದೇಶದಿಂದ ನಮ್ಮ ಸುಂದರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ಸಭೆ ಕರೆದಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಸ್ವಯಂ ಆಗಿ ಬರ್ತಾರೆ ಎಷ್ಟು ಜನ ನೀವು ಹೊರಡ್ತೀರಾ ಎಂಬುದ್ರ ಬಗ್ಗೆ ವಿವರ ಪಡಲಿಕ್ಕೋಸ್ಕರ ನಾವು ಇಬ್ಬರು ಇಲ್ಲಿ ಬಂದಿದ್ದೀವಿ. ಏನಲ್ಲಿ ಸಿದ್ದರಾಮಯ್ಯನವರು ಇದನ್ನು ಉತ್ಸವ ಮಾಡ್ತಾರೆ, ಸಿದ್ದರಾಮಯ್ಯನವರು ಬರ್ತ್ಡೇ ಮಾಡ್ತಾರೆ, ಸಿದ್ದರಾಮಯ್ಯನವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಅಮೃತ ಮಹೋತ್ಸವ ನಡೀತಿದೆ ದಾವಣಗೆರೆಯಲ್ಲಿ, ಅದು ಒಂದು ಶಕ್ತಿ ಪ್ರದರ್ಶನ ಆಗ್ತಾಯಿದೆ, ಭಾರಿ ಜನ ಸೇರ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ನಾವೇನು ಮಾಡಬೇಕು ಅಂತಂದೇಳಿ ನಮ್ಮ ವಿರೋಧಿಗಳು ಚಿಂತೆಗೊಳಗಾಗಿಬಿಟ್ಟಿದ್ದಾರೆ. ಅದರಿಂದ ಇಲ್ಲಿ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು, ಇವರ ಆಡಳಿತದ ವೈಖರಿ, ಜನವಿರೋಧಿ ನೀತಿಗಳು, ಬೆಲೆ ಏರಿಕೆಗಳು, GST ಅಂತಕ್ಕಂಥ ಟ್ಯಾಕ್ಸ್ಗಳು, ತಿನ್ನೋ ಅನ್ನಕ್ಕೂ ಕೂಡ ಕನ್ನ ಹಾಕಿದ್ದಾರೆ, ಟ್ಯಾಕ್ಸ್ ಹಾಕಿದ್ದಾರೆ. ಯಾವ ಬಡವನು ಕೂಡ ಬದುಕೋ ಸ್ಥಿತಿಯಲ್ಲಿಲ್ಲ. ಯಾರು ಏನು ಹೇಳ್ತಾರೆ ಅದೇ ರೇಟು. ನಾವು ಚಿಕ್ಕವರಿದ್ದಾಗ ವಿದ್ಯಾರ್ಥಿ ಮತ್ತು ಯೂತ್ ಕಾಂಗ್ರೆಸ್ಸಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ, 75 ಇಸವಿ ನನಗೆ ನೆನಪಿದೆ. 75 ಇಸವಿಯಲ್ಲಿ 3 ಪೈಸೆ ಕೇಳಿ ಇಡ್ಲಿ ಕೊಡ್ತಾಯಿದ್ರು, ಅದನ್ನು 5 ಪೈಸೆ ಮಾಡಿದರು, 2 ಪೈಸೆ ಜಾಸ್ತಿ ಮಾಡಿ ಕಡಿ ದಾವಣಗೆರೆನೆ ಉಗ್ರ ರೂಪ ತಾಳಿಬಿಡ್ತು, ಹಿಂಸೆ ಇಳಿದ್ಬಿಟ್ರು ಎಲ್ಲ ವಿದ್ಯಾರ್ಥಿಗಳು ಯುವ ಜನರು ಎಲ್ಲರೂ ಕೂಡ. ಆ ಬೆಲೆ ಇಳಿಸೋವರೆಗೂ ಬೀಳಿಲ್ಲ, ಮತ್ತೆ 3 ಪೈಸೆ ಕೇಳಿ ಇಡ್ಲಿ ಕೊಟ್ಟರು. ಇವತ್ತು ಯಾರು ಇಡ್ಲಿ ರೇಟನ್ನಾಗಲಿ, ಊಟದ ರೇಟಾಗಲಿ, ಬಟ್ಟೆ ರೇಟಾಗಲಿ, ದವಸ ಧಾನ್ಯಗಳ ರೇಟಾಗಲಿ, ಪ್ರತಿಯೊಂದು ಸಿಮೆಂಟ್ ರೇಟಾಗಲಿ, ಕಬ್ಬಿಣದ ರೇಟಾಗಲಿ, ಅವನೇನು ನಿಗದಿಪಡಿಸ್ಕೊಂಡನೋ ಅದೇ ರೇಟ್ನಲ್ಲಿ ಖರೀದಿ ಮಾಡ್ಕೊಂಬಂದು ನಾವು ಬದುಕಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿಯಂತ್ರಣ ಎಲ್ಲೂ ಕೂಡ ಬೆಲೆಗಳ ನಿಯಂತ್ರಣ ಮಾಡ್ತಕ್ಕಂತಹ ನೈತಿಕತೆಯೇ BJP ಕಾಕೊಂಬಿಡಿದ್ರು. ಯಾಕಂದರೆ ಅವರು ಶ್ರೀಮಂತರ ಪರವಾಗಿ ಇರತಕ್ಕಂಥವ್ರು, ಬಂಡವಾಳ ಶಾಹಿಗಳ ಪರವಾಗಿ ಇರತಕ್ಕಂಥವ್ರು, ಕಾಳಸಂತೆ ಕೋರರ ಪರವಾಗಿ ಇರತಕ್ಕಂಥವ್ರು ಇವರು ಹೇಳಬೇಕು ಅಂತಂದು ಹೇಳಿದ್ರು. ಅದರಿಂದ ಇವತ್ತು ಅವರು ಹೇಳ್ತಾ ಇದ್ರು 8 ವರ್ಷದ ಹಿಂದೆ ಇದೇ ಮೋದಿ ಅವರು ಏನು ಹೇಳ್ತಾ ಇದ್ರು, ಮೋದಿ ಮತ್ತು ಅವರ ಸಹಚರರು, ಈ ಕಾಂಗ್ರೆಸ್ನವರು ಬೆಲೆ ನಿಯಂತ್ರಣ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರಿಗೆ ಅರ್ಹತೆ ಇಲ್ಲ, ಶಕ್ತಿ ಇಲ್ಲ, ಈ ಸರ್ಕಾರಗಳನ್ನು ಕಿತ್ತೆಸಿರಿ, ನಾವು ಬರ್ತೀವಿ, ಬಂದಾದಮೇಲೆ ಶ್ರೀಸಾಮಾನ್ಯನ ಬಳಸ್ತಕ್ಕಂಥ ದವಸ ಧಾನ್ಯಗಳಿರ್ಬೋದು ಎಲ್ಲ ವಸ್ತುಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ, ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ ಕಾಂಗ್ರೆಸ್ಗಿರು ಅಂತೇಳಿ ನಮ್ಮ ಮೇಲೆ ಇಲ್ಲದ ಅಪಾದನೆಗಳನ್ನೆಲ್ಲ ಮಾಡಿ ಜನರಿಗೆ ತಪ್ಪು ಸಂದೇಶಗಳನ್ನು ಹೇಳ್ತಾ ಇದ್ರು, ಭಾರೀ ಅಪಾದನೆ ಮಾಡೋರು. ಇವತ್ತು ಅವ್ರು ಹೇಳಿದರು ಜನರಿಗೆಲ್ಲ, ನಾವು ಬಂದರೆ ನಿಮಗೆಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ, ಅಚ್ಚೇ ದಿನ ತರ್ತೀವಿ, ಒಳ್ಳೆ ದಿನ ಅಚ್ಚೇ ದಿನ ಹೇಗೆ ಅಂತಂದ್ರೆ, ಏನು ಅಚ್ಚೇ ದಿನ ಅಂತಂದ್ರೆ ಯಾರಿಗೆ ಬಂದಿದೆ ಗೊತ್ತಿಲ್ಲ. ಅಚ್ಚೇ ದಿನ ಮೋದಿ ಅಂಬಾನಿ ಯಾರೋ 3-4 ಜನ ಅವರ ಗುಜರಾತಿಗಳಿದ್ದಾರಲ್ಲ, ಮೋದಿ ಸಹಪಾಠಿಗಳು ಅಥವಾ ಮೋದಿಯವರ ಅನುಯಾಯಿಗಳು, ಅವ್ರಿಗೆ ಅಚ್ಚೇ ದಿನ ಬಂದಿರ್ಬೇಕು, ನಮಗೆ ಯಾರಿಗೂ ಕೂಡ ಅಚ್ಚೇ ದಿನ ಬಂದಿಲ್ಲ. ಅದರಿಂದ ಯಾವ ಬೆಲೆ ನಿಯಂತ್ರಣ ಮಾಡ್ತೀವಿ ಅಂತಂದೇಳಿ ಈ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಜನರಿಗೆ ವಂಚಿಸಿ ಅಧಿಕಾರಕ್ಕೆ ಬಂದಂಥ ಈ ಜನ ಬಡವ್ರ ಬಗ್ಗೆ ಆಗಲಿ, ಬೆಲೆ ನಿಯಂತ್ರಣ ಬಗ್ಗೆ ಆಗಲಿ, ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ಗ್ಯಾಸ್ ಬೆಲೆ ಆಗಲಿ, ಇನ್ನಿತರ ಯಾವುದೇ ಬೆಲೆಗಳನ್ನು ನಿಯಂತ್ರಣ ಮಾಡದೆ ಗಗನಕ್ಕೇರ್ತಾ ಇದೆ. ಕೊರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಸಕಾಲದಲ್ಲಿ ರೋಗಿಗಳಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡೋಕ್ಕಾಗದೆ ಅನೇಕ ಜನ ಪ್ರಾಣವನ್ನು ಕಳ್ಕೊಂಡ್ರು. ಎಷ್ಟು ಜನ ಪ್ರಾಣ ಕಳ್ಕೊಂಡಿರೋದು ಅನ್ನೋದನ್ನು ಅಧಿಕೃತವಾಗಿ ಹೇಳ್ರಿ ಅಂತಲೂ ಕೂಡ ಹೇಳಕ್ಕೆ ರೆಡಿಲ್ಲ. ಅದಕ್ಕೆ ಎಷ್ಟು ವೆಚ್ಚ ಮಾಡಿದ್ರಿ ಅಂತ ಒಂದು ಶ್ವೇತ ಪತ್ರ ಹೊಡೆಸ್ರಿ ಅಂದರೂ ಕೂಡ ಹೊಡ್ಸೋಕ್ಕೆ ರೆಡಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ. ಆಮೇಲೆ ಒಬ್ಬ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಕೆಂಪಯ್ಯನವರು ಪ್ರಧಾನಮಂತ್ರಿಗಳಿಗೊಂದು ಕಾಗದ ಬರೀತಾರೆ,
ಇಲ್ಲಿ ನಾವು ಕುತ್ತಿಗೆ ಬಹಳ ವರ್ಷಗಳಿಂದ ನಾವು ಬ್ರಿಡ್ಜ್ ಕಟ್ತಾ ಇದ್ದೀವಿ, ಶಾಲೆ ಕಟ್ತಾ ಇದ್ದೀವಿ, ಆಸ್ಪತ್ರೆ ಕಟ್ತಾ ಇದ್ದೀವಿ, ರೋಡ್ಗಳು ನಿರ್ಮಾಣ ಮಾಡ್ತೀವಿ, ಎಲ್ಲ ಸರ್ಕಾರಿಯ ಕಾಮಗಾರಿಗಳನ್ನು ನಿರ್ವಹಿಸ್ತಕ್ಕಂಥ ಗುತ್ತಿಗೆದಾರರು ನಾವು. ಇಷ್ಟು ಕೋಟಿ ರೂಪಾಯಿ ಬರೋದು ಬಾಕಿ ಇದೆ, ಆ ಬಾಕಿ ಬಿಲ್ ಕೊಡಿ ಅಂದರೆ ನಮಗೆ 40% ಕೇಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾರೆ, ಲಂಚ ಕೇಳ್ತಾರೆ, ಅಗಲು ದುರಡೆ ಮಾಡೋಕೆ ಹಚ್ಚಿದ್ದಾರೆ. ಅದು ನಿಯಂತ್ರಣ ಮಾಡಿರಿ ಅಂತೇಳಿ ಒಬ್ಬರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಕಾಗದ ಬರೆದ್ರೆ ಪ್ರಧಾನಮಂತ್ರಿಗಳು ಆ ಕಾಗದದ ಬಗ್ಗೆ ಗಮನ ಹರಿಸಿ ಏನಿದೆ ಅಂತ ಒಂದು ತನಿಖೆಗಾರ ಒಳಪಡಿಸ್ಬೇಕು, ಇಲ್ಲ ಅವ್ರು ಕರೆದು ಮಾತಾಡಿದ್ರು ಮಾತಾಡಬೇಕು. ಇಲ್ಲಿ ಬಂದುಬಿಟ್ರು ಒಬ್ಬ ಪ್ರಧಾನಮಂತ್ರಿಯಾಗಿ 2016-17 ಬಂದು ಸಿದ್ದರಾಮಯ್ಯನವರ ಸರ್ಕಾರ 10% ಸರ್ಕಾರ ಅಂತ ಹೇಳಿದರು. ಒಬ್ಬ ಪ್ರಧಾನಿ ಮಾತಾಡುವಾಗ ಜವಾಬ್ದಾರಿಯಿಂದ ಮಾತಾಡಬೇಕು. ಎಲ್ಲ ತನಿಖಾ ತಂಡಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಸಮೇತ. CBI ಅವ್ರ ಕೈಯಲ್ಲೇ ಇದೆ, ED ಅವ್ರ ಕೈಯಲ್ಲೇ ಇದೆ, ಇನ್ಕಮ್ ಟ್ಯಾಕ್ಸ್ ಅವ್ರ ಕೈಯಲ್ಲೇ ಇದೆ. ಅವೆಲ್ಲ ಸಂವಿಧಾನಾತ್ಮಕವಾಗಿ ಇರಬೇಕಾದಂಥ ಸ್ವತಂತ್ರ ಸಂಸ್ಥೆಗಳು, ಅವನ್ನೆಲ್ಲವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಅವ್ರನ್ನ ಬೆದರಿಸಿ ಅವ್ರ ಕೈಯಲ್ಲಿ ಇಟ್ಕೊಂಡು ಯಾರ ಮೇಲೆ ಬೇಕೋ ಅವ್ರ ಮೇಲೆ ಸೀಡನ್ನು ತೀರಿಸಿಕೊಳ್ತಕ್ಕಂಥ ರಾಜಕಾರಣವನ್ನು ಮಾಡ್ತಿದ್ದಾರೆ. ಇವ್ರನ್ನ ಯಾರನ್ನಾರ ಟೀಕೆ ಮಾಡ್ತೀವಿ ಅಂದರೆ ಅವ್ರ ಮನೆ ರೈಡ್ ಮಾಡ್ತಾರೆ. ಯಾರಾದರೂ ಬೆಳೆ ಅವನ ಮೇಲೆ ಕೇಸ್ ಇದ್ನಿ ಅಂದರೆ ನಿನ್ನ BJP ಬಾ, ನಿನ್ನ ಕೇಸ್ ಎಲ್ಲ ವಜಾಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವುದೇ ಒಬ್ಬ ಈ ದೇಶದ ಪ್ರಧಾನಿ ಪ್ರಜಾಸತ್ತಾತ್ಮಕವಾಗಿ ವಿರೋಧ ಪಕ್ಷ ಬಲವಾಗಿರಬೇಕು ಅಂತ ಹೇಳ್ತಕ್ಕಂಥವ್ರು, ಅವ ಏನಾದರೂ ಪ್ರಜಾತಂತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಂಬಿಕೆ ಇದ್ದರೆ ಆ ನಂಬಿಕೆ ಇರತಕ್ಕಂಥ ಪ್ರಧಾನಮಂತ್ರಿ ಏನು ಹೇಳಬೇಕು? ವಿರೋಧ ಪಕ್ಷ ಬಲಿಷ್ಠವಾಗಿರಬೇಕು, ಆಡಳಿತ ಪಕ್ಷಕ್ಕೆ ಆಗಿಂದಾಗಿ ಅಂಕುಶ ಹಾಕಬೇಕು, ಆಗಲೇ ನಾವು ಪಾರದರ್ಶಕವಾದಂಥ ಜನಪರವಾದಂಥ ಜನ ಕಾಳಜಿ ಇರತಕ್ಕಂಥ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಅಂತಂದೇಳಿ ಪ್ರಜಾತಂತ್ರದಲ್ಲಿ ನಂಬಿಕೆ ಇರತಕ್ಕಂಥ ನೆಹರು ಅವರು ಹೇಳಿದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಹೇಳಿದ್ದಾರೆ. ಆದರೆ ಈ ಪ್ರಧಾನಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬೇಕು. ಎಷ್ಟೋ ಜನ ಪತ್ರಿಕೆಯವರು ಅವ್ರ ವಿರುದ್ಧ ಬರೆದೇ ಅಂದರೆ ಅವ್ರ ವಿರುದ್ಧ ವಾಹಿನಿಯಲ್ಲಿ ಪ್ರಕಟಿಸಿದರೆ ಅವ್ರು ಏನಾದ್ರು ವಿದೇಶಕ್ಕೆ ಹೋಗ್ತೇನೆ ಅಂತ ಹೊರಟ್ರೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಾಗ್ತಾರೆ. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಮೋದಿ ಮತ್ತು ಅವರ ಸಂಗಡಿಗರನ್ನ ಸರಿಯಾದ ಪಾಠ ಕಲಿಸ್ತಕ್ಕಂಥ ಸಮಯ 2024 ಬರುತ್ತೆ, 2023 ಕೂಡ ಬರುತ್ತೆ. ಈ ರೀತಿಯಾದ ಅನೈತಿಕವಾದಂಥ ರಾಜಕಾರಣವನ್ನು ಮಾಡ್ತಕ್ಕಂಥ ಈ BJPಗೆ ಸರಿಯಾದ ಪಾಠವನ್ನು ಪ್ರಜ್ಞಾವಂತ ಮತದಾರರು ದಯಮಾಡಿ ಕಲಿಸಲಿಕ್ಕೆ ನೀವು ಮುಂದಾಗಬೇಕು. ಯಾರು ನಿಮ್ಮ ಹಿತ ಕಾಯ್ತಾರೆ, ಯಾರು ನಿಷ್ಪಕ್ಷಪಾತವಾಗಿ ಈ ರಾಜ್ಯವನ್ನು ಆಳಬಲ್ಲರು, ಯಾರು ಈ ದೇಶವನ್ನು ಕಟ್ಟಿದವರು, ಯಾರು ಈ ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವ್ರು ಯಾರು, ಪ್ರಾಣ ಕೊಟ್ಟವ್ರು ಯಾರು, ಇವರು ಎಲ್ಲಿದ್ದರು? ಈ RSS BJP ಏನಾದರೂ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇವರು? ಇವರೆಲ್ಲ ಕ್ಷಮಾಪಣೆ ಪತ್ರ ಕೇಳಿ ಸ್ವತಂತ್ರ ಚಳವಳಿಯಿಂದ ಹೊರಗೆ ಹೋಗಿ ಬ್ರಿಟಿಷರ ಏಜೆಂಟ್ ಆಗಿದ್ದಂಥವ್ರು, ಇಂಥವ್ರು ಇವತ್ತು ನೀತಿ ಪಾಠವನ್ನು ಮಾಡ್ತಾರೆ, ದೇಶವನ್ನು ಆಡ್ತಾ ಇದ್ದಾರೆ. ಇದು ದುರಂತ. ಅದರಿಂದ ಈ ದೇಶದ ಮತದಾರರು, ಈ ರಾಜ್ಯದ ಮತದಾರರು ಬದಲಾವಣೆ ಬಯಸಬೇಕು. ದೇಶವನ್ನು ಕಾಯುವಂಥ, ದೇಶವನ್ನು ರಕ್ಷಣೆ ಮಾಡುವಂಥ, ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಗೆ ಅದರದೇ ಆದಂಥ ಇತಿಹಾಸ ಇದೆ, ಇಲ್ಲಿ ತ್ಯಾಗ ಇದೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇದನ್ನು ನೀವು ಬರೆಯಲ್ಲ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ, ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ, ಮತ್ತೆ ಗೆದ್ದು ಬರ್ತೀವಿ. ಗೆದ್ದು ಬಂದಮೇಲೆ ಜನಾದೇಶ, ಗೆದ್ದಂಥ ಶಾಸಕರ ಅಭಿಪ್ರಾಯ, ಹೈಕಮಾಂಡ್ ನಿಮ್ಮನ್ನ ಅಂತಿಮ ತೀರ್ಮಾನದ ಮೇಲೆ ಆ ನಾಯಕನ ಆಯ್ಕೆ ಆಗುತ್ತೆ. ಒಬ್ಬ ಅತ್ಯಂತ ಸಾಮಾಜಿಕ ನ್ಯಾಯಾಧಿಕಾರ ದೇವರಾಜ್ ಅರಸದ ನಂತರ ಈ ರಾಜ್ಯದಲ್ಲಿ ಅತ್ಯಷ್ಟು ಪರಿಣಾಮಕಾರಿಯಾಗಿ ಬಡವರಿಗೆ ಉಪಕಾರ ಮಾಡಿದಂಥ, ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ದಲಿತರಿಗೆ, ಎಲ್ಲ ವರ್ಗದವರಿಗೆ ಇಷ್ಟೊಂದು ಕಾರ್ಯಕ್ರಮವನ್ನು ಕೊಟ್ಟು ಅನುಷ್ಠಾನಕ್ಕೆ ತಂದಂಥ ಒಬ್ಬ ಧೀಮಂತ ನಾಯಕ, ಸಾಮಾಜಿಕ ನ್ಯಾಯದ ಅಧಿಕಾರ, ಅಷ್ಟೊಂದೆಲ್ಲ ಕೆಲಸ ಮಾಡಿದರೆ ಇಂಥ ಮಹಾನೀಯರಿಗೆ ಒಂದು ಗೌರವಪೂರ್ವಕವಾದಂಥ ಒಂದು ಸನ್ಮಾನ ಮಾಡಿ ಶುಭ ಹಾರೈಸಿ 75ನೇ ಜನ್ಮದಿನದ ಶುಭ ಕೋರ್ತಕ್ಕಂಥದ್ದು. ಇನ್ನೂ ಹೆಚ್ಚು ವರ್ಷಗಳ ಕಾಲ ನೀವು ಬದುಕಿ ಈ ನಾಡನ್ನು ಮುನ್ನಡೆಸ್ರಿ ಅಂತಂದೇಳಿ ಹಾರೈಸ್ತಕ್ಕಂಥದ್ದೇ ಆ ಕಾರ್ಯಕ್ರಮದ ಉದ್ದೇಶ. ಸಾಮೂಹಿಕವಾದಂಥ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ. ಇನ್ನು ಕೂಸು ಹುಟ್ಟೋದಕ್ಕೆ ಮತ್ತೆ ಕುಲಾಯಿ ಹೊಲಸೋದು ಬೇಕಾಗಿಲ್ಲ.
ಯಾರು ಆಗಬೇಕು ಅನ್ನೋದನ್ನು ಆಯ್ಕೆಯಾಗಿ ಬಂದಿರತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ಅವತ್ತು ಹೇಳ್ತಾರೆ. ಜನಾದೇಶ ಆಯ್ಕೆಯಾದಂಥ ವಿಧಾನಸಭಾ ಸದಸ್ಯರ ಅಭಿಪ್ರಾಯ, ಹೈಕಮಾಂಡಿನ ಅಭಿಪ್ರಾಯ, ಅದಾದಮೇಲೆ ಐದೇ ನಿಮಿಷದಲ್ಲಿ ನಮ್ಮದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಹೋದ ಸರ್ತಿ ನೋಡಿದರೆ ನೀವು 13ರಲ್ಲಿ 5 ನಿಮಿಷದಲ್ಲಿ ಆಯ್ಕೆ ಆಯಿತು. 3 ದಿನ ಕಾದ್ವಿ. ಯಾತಕ್ಕೋಸ್ಕರ ಕಾದ್ವಿ? ನಮ್ಮ ವಿಶ್ವಗುರು ಬಸವಣ್ಣನವರ ಜನ್ಮ ಜಯಂತಿ, ಬಸವ ಜಯಂತಿ ದಿನ ತಗೊಳ್ಳೋಣ ಅಂತೇಳಿ ಈ ಬಿ ಜೆ ಪಿಗಳು ಎಲ್ಲರಾಯ್ದು ರಾತ್ರಿನೇ ಓಡಾಗಿಬಿಡೋರು. ಸರ್ವತ್ನಲ್ಲಿ ಆ ಶಾಸಕಾಂಗ ಸಭೆಯ ನಾಯಕರು ರಾತ್ರಿನ ಓಡಾಗಿಬಿಡೋರು. ಏ ಮೊದಲು ಪ್ರಮಾಣವಚನ ಸ್ವೀಕಾರ ಮಾಡೋಣ, ಮತ್ತೇನಾಗ್ತೈತಿ ಅಂತೇಳಿ. ಅದರಿಂದ ಒಂದು ಸಾರಿ ತೀರ್ಮಾನ ಆಯಿತು ಅಂದರೆ ನಮ್ಮ ಶಾಸಕರು ಮತ್ತು ಹೈಕಮಾಂಡು ಜನಾದೇಶ ಇದಾಯಿತು ಅಂದರೆ ಯಾರು ಹಾಕ್ಬೇಕು ಅನ್ನೋದು ಅಲ್ಲಿ ಮಾಡ್ತೀವಿ ನಾವು.